ಪೈ ಕೃಷ್ಣ ಅವರು ಕೂಡ ಜಿ ಟಿ ದೇವೇಗೌಡರು ಕೂಡ ನಿಮ್ಮ ಪರವಾಗಿ ಮಾತಾಡಿರೋ ವಿಚಾರವನ್ನ ಇಟ್ಕೊಂಡು ಅವರು ದೇವೇಗೌಡ ಯಾವ ಪಾರ್ಟಿಲಿ ಇರೋದಪ್ಪ? ಜೆ ಡಿ ಎಸ್ ಜೆ ಡಿ ಎಸ್ ಏನಾಗಿದ್ದಾರೆ ಅಲ್ಲಿ ಕೋರ್ ಕಮಿಟಿ ಚೇರ್ಮನ್ ಸೀನಿಯರ್ ಮೆಂಬರ್ ಆಫ್ ದಿ ಜೆ ಡಿ ಎಸ್ ಪಾರ್ಟಿ ಅಂಡ್ ಆಲ್ಸೋ ಈಸ್ ಒನ್ ಆಫ್ ದಿ ಮೆಂಬರ್ಸ್ ಇನ್ ದಿ ಮೂಡಾ ಕಮಿಷನ್ ಗೊತ್ತಾಯ್ತಾ? ಅವ್ರು ಸತ್ಯ ಹೇಳಿದ್ದಾರೆ. ಏನು ವಾಟ್ ಇಸ್ ರಾಂಗ್ ಇನ್ ದಟ್? ಭಾಗವಹಿಸಿರ್ಬೋದಪ್ಪ, ನೇತೃತ್ವ ಎಲ್ಲ ಅವರೇ ನೇತೃತ್ವ. ಅವರು ಬೇಡ ಅಂತ ಹೇಳಿದ್ರು, ಅವ್ರು ಬೇಡ ಪಾದಯಾತ್ರೆ ಮಾಡೋದು ಬೇಡ ಅಂತ ಅವರ ನಿಲುವಿದ್ದಾರೆ. ಮೊದ್ಲು ಕೊಟ್ಬಿಡ ಕೇಳಪ್ಪ ಅವನಿಗೆ. ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ನೋಡ್ರಿ, ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು, ಇದನ್ನ ತಗೊಂಡಿದ್ದಾರೆ. ತಗೊಂಡು ಕೋರ್ಟ್ನಲ್ಲಿ ನಮಗಿದ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಿ, ಆ ಹಗರಣವನ್ನು ನಮ್ಮ ಮಂತ್ರಿಗಳು, ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ ಕೊಡಬೇಕು ಅಂದ್ರೆ ಕೊಟ್ಬಿಡ್ಲಿ ಸರ್. ಸರ್, ಒಳ ಮೀಸಲಾತಿ ಸರ್. ಈಗ ಮೈಸೂರು ದಸರಾ ವೀರಮ್ಮಯ್ಯ ಕೃಷ್ಣ ಅವರು ಕೂಡ ಜಿ ಟಿ ದೇವೇಗೌಡರು ಕೂಡ ನಿಮ್ಮ ಪರವಾಗಿ ಮಾತಾಡಿರೋ ವಿಚಾರವನ್ನ ಇಟ್ಕೊಂಡು ಅವರು ದೇವೇಗೌಡ ಯಾವ ಪಾರ್ಟಿಲಿ ಇರೋದಪ್ಪ? ಜೆ ಡಿ ಎಸ್. ಜೆ ಡಿ ಎಸ್ ಏನಾಗಿದ್ದಾರೆ ಅಲ್ಲಿ? ಕೋರ್ ಕಮಿಟಿ ಚೇರ್ಮನ್ ಸೀನಿಯರ್ ಮೆಂಬರ್ ಆಫ್ ದಿ ಜೆ ಡಿ ಎಸ್ ಪಾರ್ಟಿ ಅಂಡ್ ಆಲ್ಸೋ ಈಸ್ ಒನ್ ಆಫ್ ದಿ ಮೆಂಬರ್ಸ್ ಇನ್ ದಿ ಮೂಡಾ ಕಮಿಷನ್ ಗೊತ್ತಾಯ್ತಾ? ಅವ್ರು ಸತ್ಯ ಹೇಳಿದ್ದಾರೆ. ಏನು ವಾಟ್ ಇಸ್ ರಾಂಗ್ ಇನ್ ದಟ್? ಭಾಗವಹಿಸಿರ್ಬೋದಪ್ಪ, ನೇತೃತ್ವ ಎಲ್ಲ ಅವರೇ ನೇತೃತ್ವ. ಅವರು ಬೇಡ ಅಂತ ಹೇಳಿದ್ರು, ಅವ್ರು ಬೇಡ ಪಾದಯಾತ್ರೆ ಮಾಡೋದು ಬೇಡ ಅಂತ ಅವರ ನಿಲುವಿದ್ದಾರೆ. ಮೊದ್ಲು ಕೊಟ್ಬಿಡು ಅಂತ, ಮೊದ್ಲು ಕೊಟ್ಬಿಡ ಕೇಳಪ್ಪ ಅವನಿಗೆ. ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ನೋಡ್ರಿ, ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು, ಇದನ್ನ ತಗೊಂಡಿದ್ದಾರೆ. ತಗೊಂಡು ಕೋರ್ಟ್ನಲ್ಲಿ ನಮಗಿದ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಿ, ಆ ಹಗರಣವನ್ನು ನಮ್ಮ ಮಂತ್ರಿಗಳು, ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ ಕೊಡಬೇಕು ಅಂದ್ರೆ ಕೊಟ್ಬಿಡ್ಲಿ ಸರ್. ಸರ್, ಒಳ ಮೀಸಲಾತಿ ಸರ್. ನಾವು ಹಿಂದುಳಿದ ವರ್ಗಗಳ ಮೇಲೆ ಸೋಷಿಯೋ ಎಕನಾಮಿಕ್ ಸರ್ವೆ ಬಂದಿದೆ, ಆ ಸರ್ವೆನ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ, ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿದ್ರು. ಅದರಲ್ಲೇನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಅವ್ರು ಸೆಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಒಳ ಮೀಸಲಾತಿ ಮಾಡ್ಬೋದು ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.